ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ನಾನು ಅಮಾವಾಸ್ಯೆಯ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯುಗಾದಿ ಅಮಾವಾಸ್ಯನ ಸಾಯಂಕಾಲ ಮಾಡಿದ್ವಿ, ಯಾಕಂದ್ರೆ ಬೆಳಿಗ್ಗೆ ಸ್ಕೂಲ್ಗೆ ವಿಸಿಟ್ ಮಾಡೋಕ್ಕೆ ಹೋಗಿದ್ವಿ ನೋಡ್ರಿ, ಹಂಗಾಗಿ ಬೆಳಿಗ್ಗೆ ಮಾಡೋಕ್ಕಾಗಿರಲಿಲ್ಲ, ಸಾಯಂಕಾಲ ಮಾಡಿದ್ವಿ. ಬನ್ನಿ, ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ನೋಡ್ಬೋದು ನಮ್ಮ ನವ್ಯಾಗ ಸ್ನಾನ ಮಾಡಿ ಸೀರೆ ರೆಡಿ ಮಾಡಿ ಕುಂದಿರಿಸಿದ್ದೆ. ನಮ್ಮ ಆಸ್ಟ್ರೇಲಿಯಾ ಸಿಸ್ಟರ್ ತಂದು ಕೊಟ್ಟಿದ್ರಲ್ಲ ಟೀ ಶರ್ಟ್ ಹಾಕಿದ್ದೆ, ನಾನು ತಂದಿರುವಂಥ ಪ್ಯಾಂಟ್ ಹಾಕಿದೆ. ಅಮಾವಾಸ್ಯೆಯಿಂದನೇ ಸ್ಟಾರ್ಟ್ ನೋಡಿರಿ ಯುಗಾದಿ ಹಬ್ಬ, ಹಾಗಾಗಿ ಹೊಸ ಡ್ರೆಸ್ ಹಾಕಿದೆ. ಇಲ್ಲಿ ನಮಿತಾನು ಕೂಡ ತಲೆ ಸ್ನಾನ ಮಾಡಿಕೊಂಡ್ಲು, ಮಾಡಿಬಿಟ್ಟು ಅವ್ರ ಅಂಟಿ ಕೊಡಿಸಿರುವಂಥ ಫ್ರಾಕನ್ನು ಹಾಕ್ಕೊಂಡು ರೆಡಿಯಾಗಿದ್ದಲಾಕಿನೂ ಕೂಡ ಚೆಂದಾಗಿತ್ತು ಆಕಿಗೆ ಡ್ರೆಸ್. ನಾ ಇದು ಹಿಂದ್ಗಡೆ ಎಲ್ಲ ರೆಡ್ ರೆಡ್ ಯಾಕೆ ಕಾಣಿಸ್ತೈತಿ ಅಂದರೆ ಬಿಸಿಲು ಜಾಸ್ತಿ ಒಳಗೆ ಬರುತ್ತೆ ನೋಡ್ರಿ, ಕಿಟಕಿ ಒಳಗೆ ಹಾಸಿ, ಹಾಗಾಗಿ ಕರ್ಟನ್ ಎಳೆದಿದ್ವಿ ವಿಂಡೋದು, ಹಾಗಾಗಿ ಆ ಥರ ರೆಡ್ ರೆಡ್ ಬರಾಗತ್ತೈತಿ ಫ್ರೆಂಡ್ಸ್. ಆಮೇಲೆ ಬೆಡ್ಶೀಟ್ ಎಲ್ಲ ತೆಗೆದು ವಾಶ್ ಮಾಡೋಕ್ಕೆ ಹಾಕಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವ್ರಿಗೆಲ್ಲ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡ್ಬೇಕನ್ನೋದ್ರೊಳಗನ ಇಷ್ಟ ಆಯಿತು ಫ್ರೆಂಡ್ಸ್. ಇವಾಗ ನಮಿ ತಂದಾಗೈತಿ, ನಾನು ಕೂಡ ಸ್ನಾನ ಮಾಡಿಕೊಂಡು ನೋಡ್ಬೋದು. ಅಮಾವಾಸ್ಯೆ ದಿವಸ ಕಳಶನ ಎತ್ತಬಾರ್ದು ಬಟ್ ಅನಿವಾರ್ಯ ಆಯಿತು, ಹಾಗಾಗಿ ಅಮಾವಾಸ್ಯೆ ದಿವಸನ ಸಾಯಂಕಾಲ ಸ್ನಾನಗಿನ ಮುಗಿಸ್ಕೊಂಡು ದೇವ್ರ ಸಾಮಾನ ತಿಕ್ಕಿ ಅಡುಗೆ ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ಮತ್ತು ಪೂಜೆ ಗೀಜೆ ಮಾಡಬೇಕು ಅಂತಂದು ಅಂದ್ಕೊಂಡೆ ಫ್ರೆಂಡ್ಸ್. ಇವಾಗ ನೋಡ್ಬೋದು ನಾನು ಹೊಸ ಡ್ರೆಸ್ ಹಾಕ್ಕೊಂಡೀನಿ, ಇದು ಮನೆ ತೋರಿಸಿದ್ ನೋಡ್ರಿ ವಿಡಿಯೋದೊಳಗೆ, ಚೆನ್ನಾಗಾಗಿತ್ತು. ಬಟ್ ಏನಂದ್ರೆ ಒಟ್ಟು ಶೆಕೆ ಆಗೋಲ್ಲ ಫ್ರೆಂಡ್ಸು, ಭಾಳ ಇದೇನಪ್ಪ 800 ರೂಪಾಯಿ ಕೊಟ್ಟೆ ಈ ಡ್ರೆಸ್ಸಿಗೆ, ಎಷ್ಟು ತೆಳ್ಳಗೈತಿ, ಇದು ಕಲರೂ ಒಂದು ಸ್ವಲ್ಪ ಹೋಗೈತಿ ಫ್ರೆಂಡ್ಸ್, ತೆಳ್ಳಗೈತಿ ಅಂದ್ಕೊಂಡೆ, ಬೇಜಾರಾಗಿತ್ತು 800 ರೂಪಾಯಿ ವೇಸ್ಟ್ ಅಲ್ಲ ಇದಕ್ಕೆ ಅಂದ್ಕೊಂಡಿದ್ದೆ. ಬಟ್ ಏನಪ್ಪ ಅಂದರೆ ಬ್ಯಾಸ್ಗೆ ಒಳಗೆ ಸೂಪರ್ ಆದಂಥ ಬಟ್ಟೆ ಅಂತಲೇ ಹೇಳ್ಬೋದು, ಅದಕ್ಕೆ ಹೇಳ್ತಾರೆ ನೋಡ್ರಿ ಬ್ಯಾಸ್ಗೆ ಒಳಗೆ ಕಾಟನ್ ಬಟ್ಟೆ ಹಾಕ್ಕೋಬೇಕು ಅಂತಂದು. ಒಂಚೂರು ಶೆಕೆ ಅಂತ ಅನ್ನಿಸ್ಲಿಲ್ಲ ಫ್ರೆಂಡ್ಸು, ಅದೇ ಬೇರೆ ರೇಯಾನ್ ಬಟ್ಟೆ ಹಾಕ್ಕೊಂಡ್ವಿ ಅಂದ್ರೆ ನಮಗೇನು ಅನಿಸುತ್ತೆ ರಾತ್ರಿ ಮಲ್ಕೊಳಕ್ಕೆ ಆಗೋಲ್ಲ, ನೈಟಿ ಹಾಕ್ಕೊಂಬಿಟ್ಟು ಮಕ್ಕೋಬೇಕು ಅನ್ನಿಸ್ತೈತಿ. ಬಟ್ ಈ ಬಟ್ಟೆ ಹಂಗೆ ಅನ್ನಿಸ್ಲೇ ಇಲ್ಲ ನನಗೆ, ಒಂಚೂರು ಶೆಕೆ ಆಗಲಿಲ್ಲ, ಚೆನ್ನಾಗೈತಿ ಫ್ರೆಂಡ್ಸ್. ಇವಾಗ ನಾನು ಎಲ್ಲ ದೇವ್ರ ಸಾಮಾನನ್ನು ಕ್ಲೀನ್ ಮಾಡ್ಕೊಳಕತ್ತೀನಿ. ಆಮೇಲೆ ನಿನ್ನೆ ವಿಡಿಯೋಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಸ್ಕೂಲ್ ಬಗ್ಗೆ, ಕೆಲವೊಬ್ಬರು ನನ್ನ ಮಗನು ಹಿಂಗಾದನ ಏನು ಮಾಡೋದು ಅಂತ ವಿಚಾರ ಮಾಡ್ತಾಯಿದ್ರು ಅವರು. ಕೆಲವೊಬ್ಬರು ಹೇಳಿದರು ಸ್ಕೂಲಲ್ಲೇನು ಸ್ಟ್ರಿಕ್ಟ್ ಮಾಡಬೇಕು, ಹಾಗೆ ಮನೆಯಲ್ಲೇನು ಪೇರೆಂಟ್ಸನ್ನು ಕೂಡ ಸ್ಟ್ರಿಕ್ಟ್ ಮಾಡಬೇಕು ಅಂತ ಹೇಳಿದರು. ಕೆಲವೊಬ್ರು ಹೇಳಿದರು ಗೌರ್ಮೆಂಟ್ ಸ್ಕೂಲ ಬೆಸ್ಟು, ಈ ಎಲ್ಲ ಬರೀ ದುಡ್ಡಿಗೆ ನಿಂತ್ಬಿಟ್ರೆ ಪ್ರೈವೇಟ್ ಸ್ಕೂಲ್ನವರು ಅಂತ ಕೆಲವೊಬ್ರು ಕಮೆಂಟ್ ಮಾಡಿದರು. ಒಬ್ಬೊಬ್ರದ್ದು ಒಂದೊಂದು ಥರ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯನೂ ನಾವು ತಗೊಳ್ಳೇಬೇಕಾಗುತ್ತೆ, ಯಾಕಂದರೆ ಇವಾಗಿನ ಕಾಲ ಇರೋದೇ ಹಂಗೈತಿ. ಹಂಗಾಗಿ ನಿಜ ಪೇರೆಂಟ್ಸು ಕೂಡ ಸ್ಟ್ರಿಕ್ಟ್ ಮಾಡಬೇಕು, ಓದಿಸ್ಬೇಕು. ನಾನು ಎಷ್ಟು ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸು ಆಕಿಗೆ, ನಾನು ಓದಿಸೋದು ಬರೆಸೋದು ಎಲ್ಲ ಮಾಡ್ತೀನಿ, ಅಷ್ಟಾದ್ರೂ ಆಕಿ ಸ್ವಲ್ಪ ಸ್ಲೋ ಆಗಿದ್ದಾಳೆ. ಹಂಗಾಗಿ ಈ ವರ್ಷ ಎಷ್ಟೊತ್ತಿದ್ರೆ ಆಕಿನ ಕವರ್ ಮಾಡಬೇಕು ಎಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೋ ನಮ್ಮ ಕರ್ತವ್ಯ, ನಮ್ಮ ಇದನ್ನು ನಾವು ಮಾಡ್ತಾಯಿದ್ದೀವಿ ಫ್ರೆಂಡ್ಸು. ಆಕಿನೂ ಚೆನ್ನಾಗಿ ತಿಳ್ಕೋಬೇಕು, ನಾವು ಎಷ್ಟೇ ಹೇಳಿದ್ರೂ ಅವ್ರಿಗೆ ತಲೆಗೆ ಹೋಗಂಗಿಲ್ಲ, ಅವರಾಗೆ ಅವ್ರ ಮನಸ್ಸಲ್ಲಿ ಬರಬೇಕದು, ನಾನು ಚೆನ್ನಾಗಿ ಓದಬೇಕು ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬಂತು ಅಂದರೆ ನಾವು ಹೇಳೋದೇ ಬೇಡ, ತಮ್ಮ ಪಾಡಿಗೆ ತಾವು ಓದೋದು ಬರೆಯೋದು ಎಲ್ಲ ಮಾಡ್ತಾರೆ. ಅದೇನಂತಾರೆ ನೋಡಿ, ಸೆಲ್ಫ್ ಮೋಟಿವೇಶನ್ ಅದು ಇರಬೇಕು ಮಕ್ಕಳಲ್ಲಿ, ಸೆಲ್ಫ್ ಮೋಟಿವೇಶನ್ ಇತ್ತು ಅಂದರೆ ಬೇರೆಯವರು ಹೇಳೋ ಅವಶ್ಯಕತೆನೇ ಇರಲ್ಲ. ನೋಡೋಣ ಮುಂದೆ ಏನೇನಾಗುತ್ತೆ ಅಂತಂದು. 9 ವರ್ಷ ಆ ಸ್ಕೂಲಲ್ಲಿ ಕಲ್ತಿದ್ಲು, ಬಟ್ ಆ ಸ್ಕೂಲಿನ ರೇಣ ಮುಗೀತು ಅನಿಸುತ್ತೆ, ಹಾಗಾಗಿ ಈ ವರ್ಷ ಬೇರೆ ಕಡೆನೇ ಹಾಕ್ತಾಯಿದ್ವಿ. ಸ್ಕೂಲ್ ಚೆನ್ನಾಗೈತಂತ ಹೇಳ್ತಾ ಇದ್ದಾರೆ, ಮತ್ತು ನಮ್ಮ ಸಬ್ಸ್ಕ್ರೈಬರು ಕೂಡ ಹೇಳಿದರು, ಅವರು ಕೂಡ ಅವರ ರಿಲೇಷನ್ಗಳ ಮಕ್ಕಳು ಅಲ್ಲೇ ಹೋಗ್ತಾ ಇದ್ದಾರಂತ ಅದೇ ಸ್ಕೂಲಲ್ಲಿ, ಹಾಗಾಗಿ ಚೆನ್ನಾಗೈತಂತನೇ ಹೇಳ್ತಾ ಇದ್ದಾರೆ ಎಲ್ಲರು. ನೋಡೋಣ ಹೆಂಗೈತಿ, ನಾವು ಹಾಕಿದ ಮೇಲೆ ಗೊತ್ತಾಗುತ್ತೆ ಹೆಂಗೈತಿ ಏನು ಅನ್ನೋದು. ಈಗ ಸುಮ್ಮನೆ ಚೆನ್ನಾಗೈ ಅಂದರೆ ಅಲ್ಲಿಗೆ ಹೋಗೋರೆಲ್ಲ ಚೆನ್ನಾಗೈತೆ ಅಂತಲೇ ಹೇಳ್ತಾ ಇದ್ದಾರೆ, ಆದರೂ ನಮಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ, ಹಾಗಾಗಿ
ಇವಾಗ ನೋಡ್ಬೋದು ನಾನು ಪೀತಾಂಬರ ಹಚ್ಚಿ ತೊಳಿತೀನಿ ಫ್ರೆಂಡ್ಸ್. ತುಂಬ ಲೇಟಾಗಿಬಿಡ್ತು, ಯಾಕಂದ್ರೆ ಮಧ್ಯಾಹ್ನ ಅಲ್ಲಿಂದ ಬಂದ್ವಿ, ಹೊರಗಡೆಯಿಂದ ಬಂದಮೇಲೆ ನಾಷ್ಟ ಅಲ್ಲೇ ತೊಗೊಂಬಂದು ತಿಂದ್ವಿ. ಮತ್ತು ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ರೈಸ್ ಮಾಡಿದೆ, ಸಾಂಬಾರು ಇತ್ತು, ಅದ್ರ ಮ್ಯಾಗ ಮಾಡಿಕೊಂಡು ಊಟ ಮಾಡಿ ಒಂದು ತಾಸು ಮಲ್ಕೊಂಡಿದ್ವಿ. ಎಲ್ಲರೂ ಸುಸ್ತಾಗಿದ್ವಿ, ಬಿಸಿಲಾಗಿ ಹೋಗಿ ಬಂದಿದ್ವಿಲ್ಲ, ಸುಸ್ತಾಗಿದ್ವಿ ನೋಡ್ರಿ. ಹಾಗಾಗಿ ಮಕ್ಕೊಂಡೆದ್ದು ಸ್ನಾನ ಗಿನ ಮಾಡಿ ಈಗೆಲ್ಲ ರೆಡಿ ಮಾಡಕತ್ತಿದ್ವಿ ಫ್ರೆಂಡ್ಸ್. ನೋಡ್ರಿ, ಈಗ ನಮ್ಮಪ್ಪ ದೇವ್ರ ಮನೆಯೆಲ್ಲ ಒರೆಸ್ಕೊಡ್ತಾ ಇದ್ದಾರೆ ನಮ್ಮಮ್ಮಂಗೆ. ನಮ್ಮಮ್ಮ, ನಾನು ಇವನ್ನೆಲ್ಲ ತೆಗೆದು ಕೊಟ್ಟನೆ. ನಮ್ಮಮ್ಮ ಇವ ಏನಿದು ದೇವ್ರ ಮನೆ ಸಾಮಾನೆಲ್ಲ ತಿಕ್ಕೊಂಬಂದು ಒರೆಸಾಕೊಂತಾರೆ. ಮಾ ಸುಸ್ತಾತಾ? ಅವು ಅಷ್ಟು ತಿಕ್ಕ ಅಷ್ಟೇ. ಹ್ಞೂ, ಇಲ್ಲಿ ನೋಡ್ರಿ ಒಳಗ ನಮ್ಮ ಅಜ್ಜಿ ನಮ್ಮ ನಾವಿಂಗ್ಲಿ 10 ರೂಪಾಯಿ ಲೇಸ್ ತಂದು ತಿನ್ಸಾಕೊಂತಾರೆ. ನಾವು ಎತ್ತರ ಮನೆಗೆ 5 ರೂಪಾಯಿ ಲೇಸ್ ತಿಂದ್ವಿ ತಂದು ಬಂದಿದ್ರಲ್ಲಿ. ಹೊಸ ಪ್ಯಾಂಟ್ ಹಾಕೊಂಡಿದ್ರು, ಚೋ ಇದಾರು ಕಲ್ಕೊಬಿಟ್ಟ ಟೀ ಶರ್ಟ್. ನೋಡ್ರಿ, ಇವಾಗೆಲ್ಲ ಪೂಜೆ ಆಯಿತು ಫ್ರೆಂಡ್ಸ್. ಪೂಜೆ ಆದಮೇಲೆ ವಿಡಿಯೋ ತೋರಿಸ್ತಾ ಇದ್ದೀನಿ ಯಾವ ರೀತಿ ಪೂಜೆ ಆಯಿತು ಅಂತಂದು. ಅಮಾವಾಸ್ಯೆ ಪೂಜೆ ಬಿಡೋಕ್ಕಾಗಲ್ಲ ನೋಡ್ರಿ. ತಿಂಗಳ ತಿಂಗಳ ಅಮಾವಾಸ್ಯೆ ಪ್ರತಿ ಅಮಾವಾಸ್ಯೆನೂ ಮಾಡ್ತೀನಿ. ಈ ಅಮಾವಾಸ್ಯೆ ತಪ್ಪಿಸ್ಬಾರ್ದು ಅಂಥೇಳ್ಬಿಟ್ಟು ಎಷ್ಟೋ ಥರ ಯಾಕಾಗಲಿ ಅಂಥೇಳ್ಬಿಟ್ಟು ಪೂಜೆ ಮಾಡಿದೆ ಫ್ರೆಂಡ್ಸ್. ಕಾಯಿನ ಬದಲಾಯಿಸ್ಬೇಕಾಗುತ್ತೆ ನೋಡ್ರಿ, ನಾನು ಅಮಾವಾಸ್ಯೆ ದಿವಸ ಕಾಯಿ ಬದಲಾಯಿಸ್ತೀನಿ. ಬದಲಾಯಿಸಿದ್ದೆ, ಬಟ್ ಕಾಯಿ ಅದು ಒಳಗಡೆ ಕೆಟ್ಟೋಗಿತ್ತು ಫ್ರೆಂಡ್ಸು. ಬಟ್ ಅದು ಏನು ಗೊತ್ತಿಲ್ಲ, ಒಟ್ಟಿನಲ್ಲಿ ಕೆಟ್ಟೋಗಿತ್ತು. ಬಿಸಿಲು ಜಾಸ್ತಿ, ಗೋಡೆಗೆ ಜಾಸ್ತಿ ಬಿಸಿಲು ಬಡಿತೈತಿ, ಹಾಗಾಗಿ ಏನಾದರೂ ಆ ಥರ ಆಗಿತ್ತೋ ಏನೋ ಗೊತ್ತಿಲ್ಲ. ಅದನ್ನೆಲ್ಲ ಮೂಢನಂಬಿಕೆ ಮನಸ್ಸಲ್ಲಿ ಇಟ್ಕೊಂಡ್ರೆ ಇನ್ನೂ ಜಾಸ್ತಿ ಬೇಜಾರಾಕತಿ, ಹಂಗಾಗಿ ಅಲ್ಲಿಗೆ ಬಿಟ್ಬಿಟ್ಟೆ. ಹೊರಗಡೆನೂ ಕೂಡ ಹೊಸಲಿಗೆಲ್ಲ ಪೂಜೆ ಮಾಡಿ ಹೂ ಏರಿಸಿ ರಂಗೋಲಿ ಖಾಲಿಯಾಗೈತಿ. ರಂಗೋಲಿ ಹಾಕಿದ್ರೂ ತುಳಿದಾಡ್ಕೊಂಡು ಎಲ್ಲ ಇದನ್ನು ಮಾಡಿಬಿಡ್ತಾರೆ. ಚಿಕ್ಕದೈತೆ ನೋಡ್ರಿ ಜಾಗ, ದೊಡ್ಡ ಜಾಗ ಇದ್ದಿತ್ತು ಅಂದರೆ ಅಷ್ಟು ಇದು ಹಾಕಿದ್ದಿಲ್ಲ, ಚಿಕ್ಕದೈತಲ್ಲ. ಹಂಗಾಗಿ ನಾನು ರಂಗೋಲಿ ಹಾಕಕ್ಕೆ ಹೋಗಿಲ್ಲ ಈ ಮನೆಗೆ ಬಂದಾಗಿನ ಸುಟ್ಟು. ಸ್ವಲ್ಪ ಇತ್ತು ಮುಂಚೆ, ಆವಾಗ ಹಾಕಿದ್ದೆ. ಈಗ ನೋಡ್ಬೋದು ಅಮಾವಾಸ್ಯೆ ದಿವಸ ನಮ್ಮನೆಯವರು ಹೂವು ಕಾಯಿ ಎಲ್ಲ ತೊಗೊಂಬಂದ್ರಲ್ಲ, ಹಾಗೆ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಮಾವಿನಕಾಯಿನ ತೊಗೊಂಬಂದಿದ್ರು. ನಮ್ಮಿತ್ತ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ಲು. ಒಂದು ಇಡೀ ಒಂದು ಮಾವಿನಕಾಯಿನ ಹೆಚ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿನ್ನಾಕತ್ತಿದ್ಲು. ನನಗೆ ಈಗ ತಿನ್ನೋಕ್ಕಾಗಲ್ಲ, ನನ್ನ ಹಲ್ಲು ಸರಿ ಇಲ್ಲ ನೋಡ್ರಿ. ಹಾಗಾಗಿ ಸ್ವಲ್ಪ ಬಾಯಿಗಿಟ್ಕೊಂಡ್ರೆ ನನಗೆ ಒಂಥರ ಹಲ್ಲು ಹುಳುಚ್ಕೊ ಬಂದಂಗೆ ಆಕೈತಿ, ಜುಮ್ ಅನ್ನಿಸ್ತೈತಿ. ಹಾಗಾಗಿ ನಾನು ಜಾಸ್ತಿ ತಿನ್ನಲ್ಲ. ಹುಳಿ ಅಂದ್ರೆ ಅಷ್ಟು ಇಷ್ಟ ಆಗಲ್ಲ ನನಗೆ, ಒಂದು ಸ್ವಲ್ಪ ಚೆನ್ನಾಗಿತ್ತಂದ್ರೆ ತಿಂತೀನಿ ನೋಡ್ರಿ. ಈ ವಯಸ್ಸಿನಾಗ ಮಕ್ಕಳಿಗೆ ಈ ಥರದ್ದು ಭಾಳ ಇಷ್ಟ ಆಕವು. ಆಕೆಗೆ ಇಷ್ಟ ಭಾಳ ತಿನ್ನಾಕತ್ತಿದ್ಲು. ಆಮೇಲೆ ನಾನು ರಾತ್ರಿಗೆ ಅಡುಗೆ ರೆಡಿ ಮಾಡಾಕತ್ತಿದ್ದೆ. ಅಮಾವಾಸ್ಯೆ ಪೂಜೆಗೆ ಎಡಿ ಹಿಡಿಬೇಕು ನೋಡ್ರಿ. ಹಾಗಾಗಿ ಇಲ್ಲಿ ನೋಡ್ಬೋದು ಚಿತ್ರಾನ್ನ ಮಾಡಿದ್ದೆ. ಚಿತ್ರಾನ್ನ ಗೊಜ್ಜು ಅನ್ನಕ್ಕೆ ಹಾಕಿ ಎಡಿಗಿಟ್ಟಿದ್ದೆ. ಆಮೇಲೆ ಪಾಯಸ ಮಾಡಿದ್ದೆ. ಇದು ಮಾವಿನಕಾಯಿ ಚಿತ್ರಾನ್ನ ಮಾಡಿಬಿಟ್ಟೆ ಫ್ರೆಂಡ್ಸ್. ರಾತ್ರಿ ಅಲ್ಲಿನ ಅನ್ನ ಸಾಂಬಾರು ಮಾಡ್ಕೊತ ಕುಂದ್ರೆ ಅದು ಟೈಮನ್ನು ಆಗೈತಿ ಅಂತಂದು ಮಧ್ಯಾಹ್ನ ಅನ್ನ ಮಾಡಿದ್ದು ನೋಡ್ರಿ. ಅದು ಹಂಗೆ ಎಷ್ಟು ಕೊಂಡ ಉಳಿದಿತ್ತು, ಹಂಗಾಗಿ ಇನ್ನು ಅದಕ್ಕೆ ಸಾಂಬಾರು ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಮಾವಿನಕಾಯಿ ಚಿತ್ರಾನ್ನ ಮಾಡಿ ಕಲಿಸಿದ್ರೆ ಬಿಸಿ ಅನ್ನ ಆಗುತ್ತೆ, ರುಚಿನೂ ಆಗೈತೆ ಅಂತಂದು ಮಾಡಿದ್ದೆ ಫ್ರೆಂಡ್ಸ್. ಆಮೇಲೆ ಪಾಯಸನೂ ಕೂಡ ಮಾಡಿದ್ದೆ ನಾನು ಹಿಂದೆ ಅಮಾವಾಸ್ಯೆ ದಿವಸನ. ಇವಾಗ ಎಲ್ಲರೂ ಕೂತ್ಕೊಂಡು ಊಟ ಮಾಡಕತ್ತೀವಿ ನೋಡ್ರಿ. ನಮ್ಮಿತ್ತ ಏನ ಅಂದ್ಲು, ಹಂಗೆ ಇಲ್ಲ ನಾನೇ ನಾನು ವಿಡಿಯೋ ಮಾಡ್ತಾಯಿದ್ದೆ, ನಮ್ಮನೆಯವರು ಬೇಗ ಬೇಗ ತಿಂದುಬಿಟ್ರು, ಹಾಗಾಗಿ ಅಯ್ಯೋ ಇವರು ಲಗುನ ತಿಂದುಬಿಟ್ರು ನೋಡಂತ ಅಂದ್ಬಿಟ್ಟೆ. ಅದಕ್ಕೆ ನಗಾಕತ್ತಿಬಿಟ್ಟಿದ್ರು, ಜಗ್ಗ ನಗಾಕತ್ತಿದ್ರು ಭಾಳ ಅಂದ್ರೆ. ಅದು ಬಾಯಾಗಿಂದ ಹೊರಗೆ ಬರಬೇಕು ಹಂಗೆ ನಗಾಕತ್ತಿದ್ರು ಅಷ್ಟರು. ನಾನು ವಿಡಿಯೋ ಮಾಡ್ತಾಯಿದ್ದೆ ಅವ್ರ ನಗದು ನೋಡಿ, ನಮ್ಮ ನವೇ ಏನಾಗೈತಿ ಇವ್ರಿಗೆ ಅಂತಂದು ನೋಡಾಕತ್ತಿದ್ಲು. ಅದ ನೋಡ್ರಿ ಹೆಂಗೆ ನೋಡ್ತಾಳೆ ಅವ್ರ ಅಪ್ಪನ ನಗದು. ಒಟ್ಟಿನಲ್ಲಿ ಒಂದಿನ ಖುಷಿ, ಒಂದಿನ ಬೇಜಾರು, ಹಂಗೆ ನೋಡ್ರಿ. ಯುಗಾದಿ ಹಬ್ಬದಾಗ ಹೇಳ್ತಾರಲ್ಲ, ಬೇವು ಬೆಲ್ಲ, ಸ್ವೀಟು ಕಹಿ ಕಹಿ ಸಿಹಿ ಅಂತಾರಲ್ಲ, ಹಂಗೆ ಇರುತ್ತೆ. ಮನೆ ಅಂದಮೇಲೆ ಸಂಸಾರ ಅಂದಮೇಲೆ ಖುಷಿನೇ ಇರುತ್ತೆ,
ನೋಡ್ರಿ ನಮ್ಮ ಅವ್ವ ಪಾಯಸ ತಿನ್ನಕತ್ತಿದ್ಲ ಅಪ್ಪರಿ ಮಾಡಕತ್ತಿದ್ಲು ನೋಡ್ರಿ ಈಕಿಗೆ ನಮ್ಮ ಅವ್ಗ ನಾ ನಗತಾಳ ಫ್ರೆಂಡ್ಸು ನಗಾಕೆ ನಿಂತ್ರ. ಈಗ ನೋಡ್ಬೋದು ಮರುದಿನ ಯುಗಾದಿ ಹಬ್ಬದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತನ ತೋರಿಸಿದ್ದೆ ಎಲ್ಲ ರಾತ್ರಿ ಊಟ ಗೀಟ ಮಾಡಿದ್ವಿ, ಅದೆಲ್ಲ ಅಮಾಸಿ ಲಾಗು. ಇದು ಮರುದಿನ ಪಾಡ್ಯ, ಯುಗಾದಿ ಪಾಡ್ಯ, ಅಮಾಸಿ ಇದು ಹಬ್ಬ ಸ್ಟಾರ್ಟು. ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಗ್ಯಾಸ್ ಗೀಸ್ ಎಲ್ಲ ತೊಳೆದು ಮನೆ ಒರೆಸಿದ್ದಿಲ್ಲ, ಕಸ ಗುಡಿಸಿ ಎಲ್ಲ ನೀಟಾಗಿ ಮಾಡಿಟ್ಟಿದ್ವಿ. ಮನೆ ಒರೆಸಿಬಿಟ್ರೆ ಮತ್ತೆ ಆಮೇಲೆ ಎಣ್ಣೆ ಆಗುತ್ತಾ ಅಂತಂದು ಫಸ್ಟ್ ತಲೆಗೆಲ್ಲ ಎಣ್ಣೆ ಹಾಕ್ಕೊಂಬಿಡನ್ರಿ, ಆಮೇಲೆ ನೆಲ ಒರೆಸಿದ್ರೆ ಸ್ವಚ್ಛ ಇರ್ತೈತಿ ಅಂತಂದು ಅಂದ್ಕೊಂಡು ಕೂತ್ಕೊಂಡಿದ್ದೆ. ಇಲ್ಲಿ ನೋಡ್ಬೋದು ಆಲ್ರೆಡಿ ನಮ್ಮ ಮನೆಯವ್ರು ರಾತ್ರಿನ ತೊಗೊಂಬಂದಿದ್ರು, ಬೇವಿನ ಸೊಪ್ಪು, ಮಾವಿನದ ಎಲೆ. ಈಗ ನಮ್ಮ ನವ್ಯಾಗ ಎಲ್ಲ ಮಕ್ಕಳಿಗೆ ಎಣ್ಣೆ ಹಚ್ಚಿ ಎಣ್ಣೆ ಸ್ನಾನ ಮಾಡಿಸ್ಬೇಕು, ಅಭ್ಯಂಗನ ಸ್ನಾನ ಅಂತಾರೆ ನೋಡ್ರಿ ಯುಗಾದಿ ಹಬ್ಬಕ್ಕೆ. ನೋಡ್ರಿ ಆಲ್ರೆಡಿ ತೋರಣ ಹಾಕಿದ್ದೀವಿ ಮತ್ತು ಬೇವಿನ ಎಲೆ ಹಾಕಿದ್ದೀವಿ. ಆಮೇಲೆ ನಮ್ಮ ಸೈಡ್ ಮಾಡ್ತಾರೆ ಇದನ್ನು ಬಾಗಿಲು ಪಡೆದೆ, ಅದನ್ನು ಹಾಕಿದ್ದೀನಿ. ನಮ್ಮ ಮದುವೆಗೆ ಮಾಡಿಸ್ಕೊಂಡಿದ್ದೆ ನಾನು, ಕೊಡ್ತಾರೆ ನಮ್ಮ ಕಡೆ ಎಲ್ಲ, ಅವಾಗೆಲ್ಲ ಕೊಡ್ತಿದ್ರು, ಈಗೂ ಕೊಡ್ತಾರೋ ಏನೋ ಗೊತ್ತಿಲ್ಲ. ಮದುವೆ ಪಾತ್ರೆ ಅವನ್ನೆಲ್ಲ ಕೊಡ್ತಾರೆ ನೋಡ್ರಿ, ಅದ್ರ ಜೊತೆಗೆ ಅವನು ಕೂಡ ಕೊಡ್ತಿದ್ರು, ಹಾಗಾಗಿ ನಾವು ತೊಗೊಂಡಿದ್ವಿ ಅವಾಗ. ಇದು ನೋಡ್ಬೋದು ಎಣ್ಣಿನ ಮೊನ್ನೆ ತೋರಿಸಿದ್ದೀನಿ ನಾನು, ಯಾವ ಎಣ್ಣೆ ಹಾಕ್ತೀನಿ, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ ಮತ್ತು ಬಾದಾಮಿ ಎಣ್ಣೆ, ಮೂರು ಎಣ್ಣೆ ಹಾಕಿ ಬಿಸಿ ಮಾಡಿ ಆರಿಸಿ ತಲೆಗೆ ಹಚ್ಕೊಳೋದು. ಇಲ್ಲೇ ನೋಡ್ಬೋದು ನಾನು ಹಾಕ್ತೀನಿ ಅಂದೇ ಇಲ್ಲ, ನಾನು ಹಾಕ್ತೀನಿ ಅಂತಂದ್ರೆ ನಮ್ಮ ಮನೆಯವರು ಮಗಳಿಗೆ ಕೈಗೆ ಕಾಲಿಗೆ ಮಾರಿಗೆಲ್ಲ ಎಣ್ಣೆ ಹಚ್ಚಿ ಈಗ ತಲೆಗೆ ಎಣ್ಣೆ ಹಾಕಕತ್ತಿದ್ರು. ನೋಡ್ಬೋದು ನವ್ಯ ಕಿಟಕಿ ಒಳಗೆ ನಿಂತಾಳೆ. ಇಲ್ಲಿ ಚಹಾ ಸೋಸಿಟ್ಟಿದ್ದೆ, ಚಹಾ ಕುಡಿಬೇಕನ್ನಿಸ್ತು, ಭಾಳ ಹೊತ್ತಾಗಿತ್ತು ಚಹಾನ ಕುಡಿದಿದ್ದಿಲ್ಲ, ಹಂಗಾಗಿ ಲಘುನ ಎದ್ದಿದ್ವಿ. ರಜಾ ಇತ್ತಂತ ಏನು ಲೇಟಾಗಿ ಹೇಳಿಲ್ಲ, ಬಟ್ ನಾವು ಲಘು ಹೇಳ್ತೀವಿ, ಮಕ್ಕಳು ಲಘು ಹೇಳಂಗಿಲ್ಲ ನೋಡ್ರಿ ಈಗ. ಹಂಗಾಗಿ ಒಂದು ಸ್ವಲ್ಪ ವೇಟ್ ಮಾಡಿದ್ವಿ, ಎಲ್ಲ ತೋರ್ನಾಗೇನು ಎಲ್ಲ ರೆಡಿ ಮಾಡಿದ್ವಿ. ಆಮೇಲೆ ಎದ್ರು ಇಬ್ಬರು ಎದ್ದಮೇಲೆ ಎಣ್ಣೆ ಕಾಸಿ ಎಣ್ಣೆ ಹಚ್ಚಕತ್ತೀವಿ ನೋಡ್ರಿ ಈಗ. ಈಗ ಹಾಕಿದಾದ್ಮೇಲೆ ನಮ್ಮ ನವ್ಯಾಗ ನೋಡ್ರಿ, ನವ್ಯಾಗೂ ಕೂಡ ಹಾಕಕತ್ತೀವಿ. ಏನು ಮಾಡಕತ್ತಾರೆ ಇವರು ಅಂತಂದು ಆಶ್ಚರ್ಯ ಆಗಿದ್ಲಕ್ಕಿ. ಅಕ್ಕಿಗೆ ತಲೆಗೆ ಹಾಕಕತ್ತಾರ ಅವರಪ್ಪ, ನಾನು ಎರಡು ಕೈ ಹಿಡ್ಕೊಂಡಿದ್ದೆ, ಇಲ್ಲಾಂದ್ರೆ ಹಚ್ಚಿಸ್ಕೊಳಲ್ಲ ಅಕ್ಕಿ, ಕತ್ತು ಹೊಟ್ಟೆ ನಿಂದ್ರದ ಇಲ್ಲ, ನಿಂತಲ್ಲಿ ನಿಂದ್ರಲ್ಲ ಕುದ್ದಲ್ಲಿ ಕುದ್ರಲ್ಲ ಅಕ್ಕಿ. ಹಾಗಾಗಿ ಕೈ ಹಿಡ್ಕೊಂಡಿದ್ದೆ, ನಮ್ಮ ಅವನ ಜೊತೆ ಮಾತಾಡಕತ್ತಿದ್ದೆ ನಾನೇನು ನೋಡ್ರಿ. ಈ ಥರ ಎಲ್ಲರೂ ಇದೇ ಥರ ಮಾಡ್ತೀರಿ, ನಾವು ಕೂಡ ಅದೇ ಥರ ಮಾಡ್ತೀವಿ ಹಬ್ಬನ, ಆದರೆ ಒಂದೊಂದು ಸೈಡ್ ಒಂದೊಂದು ಥರ ಅಷ್ಟೆ, ಪದ್ಧತಿ ಒಂದೇ ಇರುತ್ತೆ ಬಟ್ ಆಚರಣೆ ಮಾಡೋದು ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೆ. ಮುಖಕ್ಕೆ ಹಚ್ಚಕತ್ತಾರೆ ನೋಡ್ರಿ ಹೆಣ್ಣಿನ, ಹೆಂಗೆ ಮಾಡ್ತಾವಳ್ರಿ, ಒಟ್ಟ ಮುಖ ಮುಟ್ಟಿಸ್ಕೊಡಲ್ಲ, ಬಾಯಿ ಮುಟ್ಟಿಸ್ಕೊಡಲ್ಲ, ಮೂಗು ಕಣ್ಣು ಏನೂ ಮುಟ್ಟಂಗಿಲ್ಲ ಅಕ್ಕಿಗೆ, ಹಂಗೆ ಮಾಡ್ತಿರ್ತ. ಕಿವಿಗೆ ಒಂಚೂರು ಹಾಕಲಿಲ್ಲ ಅಕ್ಕಿಗೆ ಅಷ್ಟೇ, ಇನ್ನು ಮಿಕ್ಕಿದ್ದು ನಾವೆಲ್ಲ ಸಣ್ಣರಿದ್ದ ಕಿವಿಗೆ ಎಣ್ಣೆ ಹಾಕ್ತಿದ್ರು, ಏನು ಹಾಕಿದ್ದಿಲ್ಲ. ಬಟ್ ಇವಾಗೆಲ್ಲ ಎಣ್ಣೆನ ಏನು ಕಿವಿಯಾಗಿ ಹಾಕ್ಕೋಬಾರ್ದು ಅಂತ ಹೇಳ್ತಾರೆ. ಕಾಲಿಗಿನ ಹಚ್ಚಕತ್ತೀವಿ ನೋಡ್ರಿ, ಪ್ಯಾಂಟ್ ಲೂಸ್ ಆಗಿತ್ತು, ಹಾಗಾಗಿ ಮ್ಯಾಕೇರಿಸಿ ಕಾಲಿಗಿನ ಹಚ್ಚಕತ್ತಿದ್ರು. ನಾನು ಹಿಡ್ಕೊಂಡಿದ್ದೆ ಆಕಿನ, ಇಲ್ಲಾಂದ್ರೆ ನಿಂತ್ರಲ್ಲ ಆಕಿ ನಿಂತಲ್ಲೇ. ನಾನು ಅಮಾಸಿ ದಿವಸನ ಹೊಸ ಡ್ರೆಸ್ ಹಾಕ್ಕೊಂಡ್ಬಿಟ್ಟೆ, ಮರುದಿನ ಮತ್ತೇನು ಡ್ರೆಸ್ ಹಾಕ್ಕೊಂಡಿದ್ನೋ ಸೀರೆ ಹಾಕ್ಕೊಂಡಿದ್ನೋ ಅಂತ ತೋರಿಸ್ತೀನಿ ನೋಡ್ರಿ ವಿಡಿಯೋನ ಕಂಟಿನ್ಯೂ ಆಗಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸು. ನಮ್ಮ ಅಲ್ಲೇ ಕೂತ್ಕೊಂಡಿದ್ಲು, ಏನೇನೋ ಹೇಳ್ತಾ ಇದ್ಲು ಅಕ್ಕಿ, ಕುಟ ಮಾತಾಡ್ಕೋತ ಕೂತಿದ್ದೆ. ಆಮೇಲೆ ನನಗೂ ಕೂಡ ಹಾಕಕ್ಕೆ ನಿಂತರು, ಅವರ ತಲೆಗೆ ಎಣ್ಣೆ ಹಚ್ಚಿದ್ರು. ನಮ್ಮ ಅವಾಗ ನಾನು ಹಚ್ಚಿದೆ, ನಮ್ಮ ಮನೆಯವ್ರಿಗೆ ನಾನು ತಲೆಗೆ ಹಾಕಿದೆ. ಆಮೇಲೆ ನಮಿತ ನೋಡ್ರಿ ತೋರಿಸ್ತೀನಿ ಅವರಪ್ಪಗೆ ಹೆಂಗೆ ಮಾಡ್ತಾಳೆ, ಹಾಕಿ ಹಾಕಿ ಊದ್ತಿರ್ತಾಳೆ. ನಾನು ಮಾಡ್ತೀನಿ ನಾನು ಮಾಡ್ತೀನಿ, ನನಗೆ ನೀನು ಹಚ್ಚಿದಿಲ್ಲ ನಾನು ನಿನಗೆ ಹಚ್ತೀನಿ ಅಂತಂದು ಅವರಪ್ಪಗನ ಹಚ್ಚಕತ್ತಿದ್ಲು.
ನೋಡಿದ್ರಲ್ಲ ಫ್ರೆಂಡ್ಸು, ಎಲ್ಲರೂ ಎಣ್ಣೆ ಹಚ್ಕೊಂಡ್ವಿ. ನಮ್ಮ ಮಗುಗೂ ನಾನು ಹಚ್ಚಿದೆ, ಆಮೇಲೆ ನಮ್ಮ ಮನೆಯವ್ರಿಗೂ ಕೂಡ ತಲೆಗೆ ಎಣ್ಣೆ ಹಾಕಿ ಎಲ್ಲ ಮಸಾಜ್ ಮಾಡಿದೆ. ನಮಿತ ಮತ್ತೆ ಆಮೇಲೆ ನೋಡಿದ್ರಲ್ಲ ಹೆಂಗೆ ಮಾಡಿದ್ಲಕ್ಕಿ, ಇವಾಗ ನೀರು ಬಿಟ್ಟಿದ್ದೀನಿ, ಸ್ನಾನ ಮಾಡಿಸ್ಬೇಕು. ನವ್ಯ ನಮಿತ ಇಬ್ಬರಿಗೂ ಕೂಡ ನೀರಿಗೆ ನಾವು ಬೇವಿನ ಎಲೆನ ಹಾಕಿಬಿಟ್ಟು ಸ್ನಾನ ಮಾಡಿಸ್ತೀವಿ ಫ್ರೆಂಡ್ಸು, ಯಾಕಂದ್ರೆ ತುಂಬ ಒಳ್ಳೆಯದು ಬೇವಿನ ಸೊಪ್ಪು. ಏನೇ ಚರ್ಮದ ಕಾಯಿಲೆಗಳಿದ್ರೆ ಇದು ಒಳ್ಳೆಯದು. ಹಾಗಾಗಿ ನಮ್ಮೂರು ಸೈಡ್ ಎಲ್ಲ ಹಿಂಗೆ ಮಾಡ್ತಾರೆ, ಬಿಸಿನೀರಿಗೆ ಬೇವಿನ ಎಲೆನ ಹಾಕಿಬಿಟ್ಟು ಸ್ನಾನ ಮಾಡಿಸ್ತಾರೆ ಫ್ರೆಂಡ್ಸ್. ನಾವು ಕೂಡ ಅದನ್ನೇ ಫಾಲೋ ಮಾಡ್ಕೊಂಬಂದಿದ್ದೀವಿ. ನಮ್ಮ ಪದ್ಧತಿನ, ನಮ್ಮ ಸಂಸ್ಕಾರನ, ನಮ್ಮ ಸಂಸ್ಕೃತಿನ ಮರಿಬಾರ್ದು ನೋಡ್ರಿ. ಹಾಗಾಗಿ ಅದನ್ನು ಫಾಲೋ ನಾವು ಫಾಲೋ ಮಾಡ್ಕೊತ ಹೋದ್ರೆ ನಮ್ಮ ಮಕ್ಕಳು ಕೂಡ ಫಾಲೋ ಮಾಡ್ತಾರೆ. ಇವಾಗ ನವ್ಯಾಗ ಸ್ನಾನ ಆಯಿತು, ಸ್ನಾನ ಆದಮೇಲೆ ಆಕಿ ನೋಡ್ಬೋದು ಹೊಸ ಡ್ರೆಸ್ ತೊಗೊಂಬಂದಿದ್ನೆಲ್ಲ ಹಾಕಿದ್ದೆ, ಎಷ್ಟು ಚೆಂದಾಗಿತ್ತು ನೋಡ್ರಿ ಫ್ರೆಂಡ್ಸ್. ಭಾಳ ಚೆಂದಾಗಿತ್ತು ಆಕೆಗೆ ಡ್ರೆಸ್, ನೆದ್ರು ಬರೋಂಗಾಗಿದ್ಲು ನಮ್ಮ ನವ್ಯ. ಹಾಯ್ ಮಾಡು ಹಾಯ್ ಮಾಡು ಅಂತ ಹೇಳಾಗತ್ತಿದ್ಲು ನಮ್ಮವ್ವ, ಒಲ್ಲೆ ಒಲ್ಲೆ ಅಂತ ಗೋನ ಅಳ್ಳಾಡ್ಸಾಗತ್ತಿದ್ಲು. ಎಷ್ಟು ಚೆಂದಾಗಿತ್ತು ನೋಡ್ರಿ ಡ್ರೆಸ್. ಇಷ್ಟೇ ಇವತ್ತಿನ ವೀಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು.